Hi friends, welcome back to my channel. Ivattina special recipe, Sunday special Malnad style chicken sambar. Now hege martive anta helthini bani. First one bandle idkonbitu adakke solpa oil hakkonbitu ondu onion hage 10 garlic ಹಾಕೊಂಡು ನೀಟಾಗಿ ಸಾಲ್ಟ್ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಸಾಲ್ಟ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಅದಕ್ಕೆ ಒಂದು 2 inches ಚಕ್ಕೆ, ಹಾಗೆಯೇ 5-6 ಲವಂಗನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ 1/2 handಷ್ಟು ಪೆಪ್ಪರ್ ಸೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಇದನ್ನು ನಾವು ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಇದು ಆ್ಯಕ್ಚುಲಿ. ನೆಕ್ಸ್ಟ್ ಇದಕ್ಕೆ 1 handful ಕೋರಿಯಾಂಡರ್ ಸೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಇಫ್ ಪೌಡರ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಹಾಕ್ಕೋಬೋದು, ಇಲ್ಲ ಪೌಡರ್ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ 1-2 spoonಷ್ಟು ಕೋರಿಯಾಂಡರ್ ಪೌಡರ್ನ ಹಾಕ್ಕೊಳ್ಳಿ. ನೀಟಾಗಿ ಒಂದು ಸಲ ಇದು ಅಷ್ಟೇ ಅದು ನೀಟಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ 3 spoonಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ರೆಡ್ ಚಿಲ್ಲಿನ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು. ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ 1/2 coconut ತೊಗೊಂಡಿದ್ದೀನಿ. 1/2 coconut ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ತೊಗೊಂಡಿರೋದು, ಕಾಯಿ ಕೂಡ ತೊಗೋಬೋದು. ಕೊಬ್ಬರಿ ಹಾಕಿದ್ರೆ ಒಂಥರ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಅಂತ ಅಂದ್ಬಿಟ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ 1 handful ಆಫ್ ಕೊತ್ತಂಬರಿ ಸೊಪ್ಪು, ಹಾಗೆಯೇ ನನ್ನ ಫೇವ್ರೇಟ್ ಟೊಮ್ಯಾಟೊ 1 tomato, ಹಾಗೆಯೇ 3 chilies, ಗ್ರೀನ್ ಚಿಲ್ಲೀಸ್ ಟೇಸ್ಟಿಗಷ್ಟೇ. ನೆಕ್ಸ್ಟು 10-15 ಕ್ಯಾಶ್ಯೂಸ್ ಇದೆ, ಇದಕ್ಕೆ ಒಳ್ಳೆ ಫ್ಲೇವರು. ನೆಕ್ಸ್ಟ್ ಇದಕ್ಕೆ 1 spoonಷ್ಟು ಜಿಂಜರ್ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 small spoon ಆಫ್ ಟರ್ಮರಿಕ್. ನೆಕ್ಸ್ಟ್ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕರದ ಪುಡಿ ಹಾಕಿ ನಾವು ಫ್ರೈ ಮಾಡಬೇಕಾದ್ರೆ ಅದು ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗೆಲ್ಲ ಮಸಾಲೆ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಚಿಕನ್ನ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ. 1-2 spoonಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಪಲಾವ್ ಎಲೆ, ನಮ್ಮ ಕಡೆ ಪಲಾವ್ ಎಲೆ ಅಂತಂದ್ಬಿಟ್ಟು ಸಿಗುತ್ತೆ, ಆ ಪಲಾವ್ ಎಲೆನ ಹಾಕ್ಕೋಬೇಕು. ನೆಕ್ಸ್ಟು ಆನಿಯನ್, 1 chopped ಆನಿಯನ್ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಬೇಕು ಆನಿಯನ್ ಇಂದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಹಾಗೆಯೇ ಎಣ್ಣೆಗೆ ಡೈರೆಕ್ಟ್ ಚಿಕನ್ ಹಾಕಿ ಕೂಡ ಬೇಯಿಸ್ತಾರೆ. ನಮಗೆ ಟೊಮ್ಯಾಟೊ ನೀರುಳ್ಳಿ ಹಾಕಿ ಬೇಯಿಸಿದ್ರೇ ಟೇಸ್ಟು, ಆವಾಗಲೇ ಒಂಥರ ಮಜಾ ಇರೋದು. ನೆಕ್ಸ್ಟ್ ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಟೊಮ್ಯಾಟೊ ನೀರುಳ್ಳಿ ಏನಿದೆ ಅದು ಬೇಯಬೇಕು. ಸೊ ಬೇಯೋದಕ್ಕೆ ಏನು ಹಾಕೋಬೇಕು, ಟರ್ಮರಿಕ್ ಹಾಗೆಯೇ ಸಾಲ್ಟ್, 1 spoon ಆಫ್ ಟರ್ಮರಿಕ್. ಇದು ಗೌಲ್ ಏನಂತೀವಿ ನಾವು ಚಿಕನಿಂದು, ಒಂಥರ ಸ್ಮೆಲ್ ಇರುತ್ತಲ್ಲ ಸ್ಮೆಲ್ ಹೋಗಬೇಕು ಅಂತ ಹೇಳಿದ್ರೆ ನಾವು ಟರ್ಮರಿಕ್ನ ಜಾಸ್ತಿ ಹಾಕ್ಕೊಳ್ಳೇಬೇಕು. 2 spoons ಆಫ್ ಸಾಲ್ಟ್, ಸಾಲ್ಟು ನಿಮ್ಗೆ ಯಾವ ಟೇಸ್ಟ್ ಬೇಕು ನೋಡ್ಕೊಳ್ಳಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿರೋದ್ರಿಂದ ನಾವು ಯೂಸ್ ಮಾಡೋದೆಲ್ಲ 1 small spoon, ಹಾಗಾಗಿ ನಾನು ಹೇಳೋದು ಮೆಷರ್ಮೆಂಟ್ ಕೂಡ 1 small spoonಲ್ಲೇ ಹೇಳ್ತೀನಿ. 2 spoonಷ್ಟು ಸಾಲ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ 1 kg ಚಿಕನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ ಎಲ್ಲದೂ ಇದೆ ಇದರಲ್ಲಿ. ಚಿಕನ್ ಹಾಕ್ಕೊಂಬಿಟ್ಟು ನೀಟಾಗಿ ಟೊಮ್ಯಾಟೊ ನೀರುಳ್ಳಿ ಎಲ್ಲ ಈ ಚಿಕನ್ ಜೊತೆಗೆ ಮಿಕ್ಸ್ ಆಗಬೇಕು. ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಚಿಕನ್ ಹಾಕ್ಕೊಂಡಾದಮೇಲೆ. ನೋಡಿ ಎಷ್ಟು ರೆಡ್ಡಾಗಿದೆ ಚಿಕನು, ಈ ಥರ ಚಿಕನ್ ಇದೆ ಅಂದರೆ ಚೆನ್ನಾಗಿದೆ ಅಂತ. ಕೆಲವೊಂದು ಚಿಕನ್ಗಳು ತುಂಬ ವೈಟ್ ಇರುತ್ತೆ, ಚಿಕನ್ನು ಟೇಸ್ಟು ಇರೋದಿಲ್ಲ ಅಷ್ಟು ಚೆನ್ನಾಗೂ ಇರೋದಿಲ್ಲ. ಅದು ಚಿಕನ್ ಯಾವಾಗಲೂ ರೆಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟೇ ನೀವು ಸ್ಕಿನ್ಲೆಸ್ಸು ಯೂಸ್ ಮಾಡ್ಕೋಬೋದು, ವಿತ್ ಸ್ಕಿನ್ ಯೂಸ್ ಮಾಡ್ಕೋಬೋದು. ವಿತ್ ಸ್ಕಿನ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟು, ಬಟ್ ಡಯಟ್ ಕಾನ್ಷಿಯಸ್ ಫಿಟ್ನೆಸ್ ಫ್ರೆಕ್ಸ್ ಎಲ್ಲ ಏನು ಮಾಡ್ತಾರೆ ಸ್ಕಿನ್ಲೆಸ್ ಯೂಸ್ ಮಾಡ್ತಾರೆ. ನೋಡಿ ಆಗಲೇ ಎಷ್ಟೊಂದಿತ್ತು, ಈಗ ಇಷ್ಟ ಆಗೋದು ಕ್ರೀಸನ್ ಏನು ಅಂತ ಹೇಳಿದ್ರೆ ನಾವು ಹಾಗೆಯೇ ಉಪ್ಪಲ್ಲಿರೋದನ್ನೇ ತಿಂದುಬಿಡ್ತೀವಿ ಸ್ವಲ್ಪ. ನಾವು ಅದಾವಾಗಲಿಂದ ಅಭ್ಯಾಸ ಆಗಿಬಿಟ್ಟಿದೆ ಉಪ್ಪಿನ ತುಂಡು ಅಂತಂದ್ಬಿಟ್ಟು ತಿನ್ನೋದು. ನೆಕ್ಸ್ಟ್ ಇದಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಮಸಾಲಾಸ್ ಎಲ್ಲ ಹಾಕ್ಕೊಬೇಕು, ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು, ಸಾಂಬಾರಿನ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ ಆ ಕನ್ಸಿಸ್ಟೆನ್ಸಿ ಅಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಂಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಿ. ನಿಮಗೆ ಸಪ್ಪೆ ಅನಿಸಿದ್ರೆ ನೀವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಹುಳಿ ಕಡಿಮೆ ಇದೆ ಅಂತ ಹೇಳಿದ್ರೆ ಹುಣಸೆ ಹಣ್ಣು ಹಾಕಕ್ಕೆ ಹೋಗ್ಬಿಡಿ. ಹುಣಸೆ ಹಣ್ಣಿನ ಬದಲು ನೀವು ಲೆಮನ್ ಜ್ಯೂಸನ್ನು ಯೂಸ್ ಮಾಡ್ಕೋಬೋದು. ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಇದಕ್ಕೆ ಟೇಸ್ಟು. ನಾನು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಲೆಮನ್ ಜ್ಯೂಸನ್ನು ನಾನು ಲಾಸ್ಟಿಗೆ ಬೇಕಾದರೆ ಮಾತ್ರ ಯೂಸ್ ಮಾಡ್ತೀನಿ. ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಕೂಡ ಲಾಸ್ಟಿಗೆ ಕುದ್ದು ಇನ್ನೇನು ನೀವು ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೋಬೇಕು, ಆವಾಗ ತುಂಬ ಚೆನ್ನಾಗಾಗತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಿ, ಬಾಯ್ಲಿಗೆ ಬಿಡಿ. ಚೆನ್ನಾಗಿ
ಖಾರ ಏನಿರುತ್ತೆ ಖಾರ ಎಲ್ಲ ಚಿಕನ್ನಿಗೆ ಹಿಡ್ಕೋಬೇಕು. ನೋಡಿ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ತುಂಬ ಫ್ಯಾಟ್ ಇದ್ದರೆ ಚಿಕನ್ನು ಗೊತ್ತಾಗ್ಬಿಡತ್ತೆ. ಇಲ್ಲಿ ಮೇಲೇನು ಕುದಿತಾ ಇರಬೇಕಾದ್ರೆ ಆಯಿಲ್ ಬಿಟ್ಕೊಂಡ್ಬಿಡತ್ತೆ, ಅವಾಗ ಆ ಚಿಕನ್ ತುಂಬ ಫ್ಯಾಟ್ ಇದೆ ಅಂತ ಅರ್ಥ. ಇದು ಚಿಕನ್ ಏನಷ್ಟು ಫ್ಯಾಟ್ ಇಲ್ಲ, ತುಂಬ ಚೆನ್ನಾಗಿತ್ತು. ನಾವಂತೂ ಚಿಕನ್ ಸಾರನ್ನು ಒಳ್ಳೆ ಕಡುಬಿನ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಇನ್ನೂ ಯಾರು ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.